ಹೇಗಿದ್ದೀರಾ? ಹಾಯ್ ಅಣ್ಣ, ನಾವು ನಿಮ್ ದೊಡ್ಡ ಅಭಿಮಾನಿ, ನಿಮ್ ಸಾಂಗ್ಗಳನ್ನ ಪ್ರತಿ ಸಲ ಕೇಳ್ತೀವಿ. ಅಂಡ್ ರೀಸೆಂಟ್ ಆಗಿ ನೀವು ಶಿವಣ್ಣ ಮನೆಗೆ ಹೋಗಿ ಆಡಿದಂತೂ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಅಂಡ್ ನಿಮ್ಮಂತವ್ರು ಬೆಳಿಬೇಕು, ಅಂಡ್ ಏನಕ್ಕೆ ಒಬ್ರು ಬೆಳಿತಾರೆ ಅಂತ ಹೇಳಿದ್ರೆ ಜನಗಳು ತುಳಿಬಾರ್ದು, ಅವ್ರವ್ರ ಜೀವನ ಅವ್ರವ್ರಿಗೆ, ಅಪ್ಪು ಅವ್ರು ಹೇಳೋಗಿದಾರಲ್ವಾ, ಒಬ್ರು ಜೀವನದಲ್ಲಿ ಏನು ಕಾರಣ ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹಾಗಂತ ಹೇಳಿ ಒಬ್ರು ಎಲ್ಲೋ ಬೆಳೀತಾ ಇದಾರೆ ಅಂತ ಹೇಳಿದ್ರೆ ಅವ್ರನ್ನ ತುಳಿಯೋದು ಕೂಡ ತುಂಬ ತಪ್ಪಾಗುತ್ತೆ. ಅಂಡ್ ನೀವೆಲ್ಲೋ ಪುಟ್ಟದಾಗಿದ್ರಿ, ಅಂಡ್ ಇವಾಗ ಎಲ್ಲೋ ಒಂದು ಸಾಧನೆ ಮಾಡ್ತಾ ಇದ್ದೀರಾ, ಅದು ಅಪ್ಪು ಅವ್ರ ಆಶೀರ್ವಾದ ಕೂಡ ಇರ್ಬೋದು. ನಿಜವಾಗ್ಲೂ ನಾವೆಲ್ಲರೂ ಪ್ರೀತಿಯಿಂದ ನಿಮ್ಮ ಸಾಂಗ್ಸ್ನ ಕೇಳ್ತೀವಿ. ಅಂಡ್ ನಮ್ಮ ಲಡ್ಡು ಸೇ ಹಾಯ್. ಹಾಯ್ ಹಾಯ್ ಅಕ್ಕ, ನಿಮ್ದು ಎಂತ ದೊಡ್ಡ ಮಾತು ಕೇಳಿದೆ. ಇಲ್ಲ ಅಳ್ಬೇಡಿ ಅಳ್ಬೇಡಿ, ತೊಂದರೆ ಇಲ್ಲ. ನಾವು ಏನಂತ ಹೇಳಿದ್ರೆ ಈ ಥರ ಒಬ್ರು ಬೆಳೀತಾ ಇದ್ರೆ ತುಳಿಯೋರು ಸಾಮಾನ್ಯನೇ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಗೆ ಯಾರು ಇನ್ಸ್ಪೈರಿಂಗ್ ಆಗಿ ನಿಮ್ಮನ್ನ ಸ್ಫೂರ್ತಿ ತುಂಬಿ ಬೆಳೆಸ್ತಾರಲ್ಲ, ಅವ್ರಿಗಷ್ಟೇ ಗಮನ ಕೊಟ್ಟು ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಾಗಿ, ಅಪ್ಪು ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಸೊ ಅಮ್ಮ, ಅಪ್ಪು ಅಮ್ಮ ಸಾಂಗ್ ಹೇಳು, ಅವ್ರಿಗೆ ಖುಷಿ ಆಗುತ್ತಲ್ಲ. ಹೇಳು ಈ ಸಾಂಗ್ ಹೇಳು, ದೊಡ್ಡತನದಲ್ಲಿ ದೊಡ್ಡ ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನ ದೊಡ್ಡಯೇ, ತನ್ನ ದಬ್ಬ ಮಾಡಿ ತುಂಬಿ ಬಿಟ್ಟಿದೆ ಭಯ ನಮ್ಮ ಬಿಟ್ಟು. ನನಗೆ ಯಾಕಂದ್ರೆ ನನಗೆ ಅಪ್ಪ ಅಮ್ಮ ಪುನೀತಾಣಿತವಾಗಿದ್ದಾರೆ, ನನಗೆ ನನ್ನ ಪುನೀತಾಣ ಶಿವಣ್ಣ ಅಂದ್ರೆ ನನ್ನ ಪ್ರಾಣ, ನನ್ನ ಪ್ರಾಣ ಅಂದ್ರೆ ಪ್ರಾಣ, ನಾನು ಸಖತ್ ಇಷ್ಟಪಡ್ತೀನಿ. ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೊರಗಲ್ಲೇ ಫೋಟೋನು ಇಲ್ಲ ಅಕ್ಕ, ನಮ್ಮ ಅಮ್ಮನ ಫೋಟೋನು ಇಲ್ಲ, ನಮ್ಮ ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ, ನಮ್ಮ ಅಮ್ಮನ ಫೋಟೋನು ಇಲ್ಲ, ಯಾಕಂದ್ರೆ ನನ್ನ ಪುನೀತಾ ನನ್ನ ಶಿವಣ್ಣ ಅಂದ್ರೆ ಇಷ್ಟ, ಅವ್ರದೇ ಫೋಟೋ ಇಟ್ಕೊಂಡ್ ಮನೇಲಿ ಅವ್ರ ತರ ಪೂಜಿಸ್ತೀನಿ, ಅವ್ರನ್ನ ಗೌರವಿಸ್ತೀನಿ. ನನ್ನ ಅಣ್ಣ ಕೂಡ ಹೇಳಿದ್ದಾರೆ ನಮ್ ಜೀವನಕ್ಕೆ ದಾರಿ ಮಾಡೇ ಮಾಡ್ತಾರೆ ನಮ್ ಶಿವಣ್ಣ ಬಿಡಲ್ಲ. ಖಂಡಿತವಾಗ್ಲು ಖಂಡಿತವಾಗ್ಲು, ಒಳ್ಳೆ ಮನ್ಸಿಗೆ ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದಾಗುತ್ತೆ, ಬಟ್ ಆ ಒಂದು ಒಳ್ಳೆ ದಿನ ಬರೋದು ತಡವಾಗ್ಬೋದು, ಬಟ್ ಡೆಫಿನೆಟ್ಲಿ ಆ ಒಂದು ದಿನಕ್ಕೆ ನಾವು ನಿಮಗೂ ಕೂಡ ದೇವ್ರ ಹತ್ರ ಕೇಳ್ಕೊತೀವಿ. ನಗ್ನಾಗ್ತಾ ಇರಿ, ಯಾವುದೇ ತೊಂದರೆ ಬಂದ್ರೂ ನಿಮ್ಮ ಪ್ರೀತಿಸೋ ಜನ ಅಭಿಮಾನಿಗಳು ನಿಮ್ಮ ಜೊತೆ ಇದ್ದಾರೆ. ಅಂಡ್ ಮೇನ್ ಆಗಿ ಆಮೇಲೆ ಏನಾಗುತ್ತಂದ್ರೆ ನಮ್ಮ ದೇಶದಲ್ಲಿ ಈಗ ನಮ್ಮ ದೇಶದಲ್ಲಿ ಕೆಲವರು 99% ಜನ ಒಳ್ಳೆಯವರು ಇರ್ತಾರೆ, 99% ಜನ ಹುಡ್ಕೊಂಡ್ರೆ ಇರ್ತಾರೆ, ಆದ್ರೆ ನಾನು ಯಾರಿಗೊಂದು ಮಾಡಿಲ್ಲ ಕಬ ಅಂತ ಇದ್ದಾನೆ ದೇವ್ರಿದೆ ನಮ್ ಜೊತೆ ಸಾಕು, ಅದ್ರಗಿಂತ ನೀನು ನಿಮ್ ಹೆಸರು ಹೇಳಿಲ್ಲಲ್ಲ ಅಕ್ಕ. ನನ್ನ ಹೆಸರು ಭವಾನಿ ಅಂತ, ನನ್ನ ಹೆಸರು ಭವಾನಿ ಅಂತ. ನಿಮ್ ಹೆಸರು ಆಡ್ ಮಾಡ್ತೀನಿ, ಒಂದ್ ನಿಮಿಷ ಯೋಚನೆ ಮಾಡಿ. ಸಾಂಗ್ ಮಾಡ್ತಾ ಇದ್ದಾರೆ ಇವತ್ತು ಕಾಫಿ ನಾಡು ಚಂದು ಅವರು ನಮಗೋಸ್ಕರ. ನಾನು ಪುನೀತಾಣ ಶಿವಣ್ಣ ಆರೋಗ್ಯವನಿ ಭಾವನೆ ಅಕ್ಕಲ. ಹೌದು ಹೌದು. ಭಾವನೆ ಅಕ್ಕರಿಗೆ ದೇವರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಇವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ, ಪಾಪಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ಮನಸ್ಸೆಲ್ಲ ಕನಸೆಲ್ಲು ಎಲ್ಲೆಲ್ಲೂ ನಾನೇ, ಬಾಗಿಲಲ್ಲಿ ಬಂದರೆ ಅದೇನು ತೊಂಬರೆ, ಓ ಮಗುವೆ ನೀನೇ ನಗುವೆ ನಗುವೆ ನೀ ನಗುವೆ, ಏನೇನೋ ಉಯಿರಲಿ ಏನೇನಲ್ಲಿ ಉಯಿರಲಿ ಓ ನಗುವೆ. ಆಹಾ ಭವನಿ ಅಕ್ಕ ಎಂದು ಕೂಗಿದೆ ಕೂಗಿದೆ, ಅಕ್ಕ ಎಂದು ಕೂಗಿದೆ, ಈ ಕೂಗಿಗೆ ನಿಮಗೆ ಕೇಳಿತು ಒಮ್ಮೆ ಕೇಳಿತು, ಅಕ್ಕ ಭವನಿ ಅಕ್ಕ ನಿಮಗೆ ಒಂಬನೆ ಅಭಿನಂಬನೆ ಅಭಿನಂಬನೆ. ಜೈ ಪುನೀತಣ್ಣ, ಜೈ ಶಿವಣ್ಣ, ಧನ್ಯವಾದ. ಥ್ಯಾಂಕ್ ಯು ಚಂದು ಅಣ್ಣ, ಬಾಯ್, ಟೇಕ್ ಕೇರ್. ಯಾವಾಗ್ಲೂ ನಗ್ನಾಗ್ತಾ ಇರಿ, ನಿಮ್ ಪ್ರೀತಿಸೋ ಜನ ನಿಮ್ ಜೊತೆ ಇರ್ತಾರೆ, ಅಪ್ಪ ಅವ್ರ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಬಾಯ್ ಮೇಡಮ್. ಬಾಯ್.